ಒಂದೇ ಡೋಸ್ ಲಸಿಕೆ ಪಡೆದಿದ್ರೆ ಹುಷಾರಾಗಿರಿ, ಎರಡೂ ಡೋಸ್ ಪಡೆದಿದ್ರೆ ಮಾತ್ರ ಸಾರ್ವಜನಿಕ ಸ್ಥಳಕ್ಕೆ ಎಂಟ್ರಿ. ಕಡ್ಡಾಯ ವ್ಯಾಕ್ಸಿನ್ಗೆ ಮುಂದಾಗಿದೆಯಾ ರಾಜ್ಯ ಸರ್ಕಾರ? ಒಂದೇ ಡೋಸ್ ಲಸಿಕೆ ಪಡೆದಿದ್ರೆ ಹುಷಾರಾಗಿರಿ, ಎರಡು ಡೋಸ್ ಪಡೆದ್ರೆ ಮಾತ್ರ ಸಾರ್ವಜನಿಕ ಸ್ಥಳಕ್ಕೆ ಎಂಟ್ರಿನಾ? ಕಡ್ಡಾಯ ವ್ಯಾಕ್ಸಿನ್ಗೆ ಮುಂದಾಗಿದೆಯಾ ರಾಜ್ಯ ಸರ್ಕಾರ? ಮಾಲ್ ಇರಬಹುದು, ಹೋಟೆಲ್, ಥಿಯೇಟರ್ ಎಂಟ್ರಿ ಆಗಬೇಕು ಅಂತಂದ್ರೆ ಎರಡು ಡೋಸ್ ಲಸಿಕೆ ಕಡ್ಡಾಯ. ಎರಡು ಡೋಸ್ ಲಸಿಕೆ ಹಾಕಿಸಿಕೊಳ್ಳದೇ ಇದ್ರೆ ಅಪಾಯ. ಶಾಲೆ, ಕಾಲೇಜು, ಬಸ್, ರೈಲ್ವೆ ನಿಲ್ದಾಣಕ್ಕೂ ಕೂಡ ಲಸಿಕೆ, ಅಲ್ಲಿ ಹೋಗಬೇಕು ಅಂತಂದ್ರೆ ಲಸಿಕೆ ಹಾಕಿಸಿಕೊಂಡಿರಲೇಬೇಕು. ಎರಡು ಡೋಸ್ ಆಗಿದ್ರೆ ಮಾತ್ರ ಎಲ್ಲ ಸ್ಥಳಗಳಿಗೆ ಎಂಟ್ರಿ. ಜರ್ಮನಿಯಲ್ಲಿದೆ ಕಡ್ಡಾಯ ಎರಡು ಡೋಸ್ ರೂಲ್ಸ್. ಆ ರೂಲ್ಸ್ ಕರುನಾಡಿಗೂ ಕೂಡ ಬರುತ್ತಾ? ಕರುನಾಡಲ್ಲೂ ಬರುತ್ತಾ ಜರ್ಮನ್ ಮಾದರಿ? ಜರ್ಮನ್ ಮಾದರಿ ಸುಳಿವು ಕೊಟ್ಟ ಅಶ್ವಥ್ ನಾರಾಯಣ. ಮಾದರಿ ಮಾಡಿರೋದಿಷ್ಟೇ, ಪಬ್ಲಿಕ್ ಸ್ಪೇಸಸ್ನಲ್ಲಿ ಬರಬೇಕು ಅಂದರೆ ಲಸಿಕೆ ಹಾಕ್ಕೊಂಡಿರಬೇಕು. ಈಗ ಎಲ್ಲರೂ ಕಾಮನ್ ಸ್ಪೇಸು, ಸಿನಿಮಾ ನೋಡಬೇಕು, ಕಾಲೇಜಿಗೆ ಬರಬೇಕು, ಮಾಲಿಗೆ ಬರಬೇಕು, ಬಸ್ಸಲ್ಲಿ ಓಡಾಡಬೇಕು, ಟ್ರೈನಲ್ಲಿ ಓಡಾಡಬೇಕು ಅಂದರೆ ಲಸಿಕೆಗಳಿಗೆ, ಹೇಗೆ ಫ್ಲೈಟಲ್ಲಿ ಓಡಾಡಬೇಕು ಅಂದರೆ ಬೇರೆ ರಾಜ್ಯಕ್ಕೆ ಬರಬೇಕು ಅಂದರೆ ಈಗ ಕಡ್ಡಾಯ ಮಾಡ್ಕೊಂಡಿದ್ದಿಲ್ಲ, ಹಾಗೇ ಮಾಡಲೇಬೇಕಾಗುತ್ತೆ. ಈಗ ಕೆಲವು ಸ್ಥಳಕ್ಕೆ ಸೀಮಿತವಾಗಿತ್ತು, ಬೇರೆ ಬೇರೆ ಸ್ಥಳಕ್ಕೂ ಇದನ್ನು ವಿಸ್ತರಣೆ ಮಾಡುವಂಥದ್ದು ಆಗುತ್ತೆ. ಇವತ್ತು ಸಮಾಜ ಬಹಳಷ್ಟು ಸವಾಲು ಸಮಸ್ಯೆಗಳನ್ನು ಎದುರಿಸ್ತಿರುವಂಥದ್ದಿದೆ. ಈ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅಂದರೆ ಇವತ್ತು ಲಸಿಕೆಯೇ ಒಂದು ದೊಡ್ಡ ಪರಿಹಾರವಾಗಿದೆ. ಬೇರೆ ಬೇರೆ ದೇಶಗಳು ಇವತ್ತು ಯಾರೇನು ಮ್ಯಾಂಡೇಟ್ರಿ ಮಾಡಿರುವಂಥದ್ದಿಲ್ಲ, ಬಟ್ ನಿರ್ದಿಷ್ಟವಾದಂಥ ಸ್ಥಳಗಳಿಗೆ ಮ್ಯಾಂಡೇಟ್ರಿಯಾಗಿ ಪಬ್ಲಿಕ್ ಸ್ಪೇಸಸ್ನಲ್ಲಿ ಬರಬೇಕು ಅಂದರೆ ಲಸಿಕೆ ಹಾಕ್ಕೊಂಡಿರಬೇಕು. ಇವಾಗ ಒಂದು ಮಾಲಿಗೆ ಬರಬೇಕು, ಸಿನಿಮಾ ನೋಡಬೇಕು, ಶಾಲೆಗೆ ಹೋಗಬೇಕು, ಕಾಲೇಜಿಗೆ ಹೋಗಬೇಕು, ಬೇರೆ ಬೇರೆ ಕಚೇರಿಗೆ ಹೋಗಬೇಕು. ಅವನು ಹಾಕ್ಕೊಂಡಿರಲ್ಲ, ನಾನು ಹಾಕ್ಕೊಂಡಿರ್ತೀನಿ, ನನಗೆ ಸಮಸ್ಯೆ ಆಗಬಾರ್ದು. ಸೊ ನಿಮ್ಮ ಯೋಚನೆ ಇದ್ದರೆ ಎಲ್ಲೇ ಒಟ್ಟಿಗೆ ನಾವು ಸಾರ್ವಜನಿಕವಾಗಿ ಸೇರುವಂಥ ಸ್ಥಳದಲ್ಲಿ ಕಡ್ಡಾಯವಾಗಿ ಲಸಿಕೆಯನ್ನು ಹಾಕಬೇಕು ಅಂತ ಈಗಾಗಲೇ ಭಾಳ ಸ್ಪಷ್ಟವಾಗಿ ನಮ್ಮ ಸರ್ಕಾರ ತಿಳಿಸಿರುವಂಥದ್ದಿದೆ. ಮತ್ತು ಮುಖ್ಯವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಇದನ್ನು ಭಾಳ ಸ್ಪಷ್ಟವಾಗಿ ಕಳೆದ ಸಭೆಯಲ್ಲಿ ಇದನ್ನು ತಿಳಿಸುವಂಥದ್ದು ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಯಾರೇ ಲಸಿಕೆ ಹಾಕ್ಕೊಳ್ದೇ ಬರುವಂಥದ್ದು ಆಗಬಾರ್ದು. ಇತರರ ಸುರಕ್ಷತೆ ಭಾಳ ಪ್ರಮುಖವಾಗಿರ್ತದೆ, ಹಾಗಾಗಿ ಬೇರೆಯವರ ಸುರಕ್ಷತೆಯನ್ನು ಕಾಪಾಡ್ಕೋಬೇಕು, ನಿಮ್ಮ ಸುರಕ್ಷತೆಯನ್ನು ಕಾಪಾಡಬೇಕು. ಸಾರ್ವಜನಿಕ ಸ್ಥಳದಲ್ಲಿ ಬರಲಿಕ್ಕೆ ಕಡ್ಡಾಯವಾಗಿ ಮಾಡುವಂಥ ಒಂದು ಯೋಜನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.